ಅಂದ್ರೆ ನಿನಗೆ ಗೋಪಾಲಕೃಷ್ಣನ ಕಳಿಸ್ಕೊಡೋ ಐಡಿಯಾ ಇಲ್ಲ. ಗೋಪಾಲ್ ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ, ಅದಕ್ಕೆ ಊಟಿಗೆ ಹೋಗಿ ಬರೋಣ ಅಂತ. ಊಟಿಲಿ ರೂಮ್ ಕೂಡ ಬುಕ್ ಮಾಡಿದ್ದೀನಿ. ಪೂರ್ತಿಯಾಗಿ ಮುಳುಗಿಸ್ಬಿಡಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಕರ್ಕೊಂಡು ಹೋಗು, ಆ ಮಂಡೆ ಆಫೀಸಿಗೆ ಬಂದ್ಬಿಡು. ಸರಿ ಹೋಗಿ ಬನ್ನಿ ಗೋಪಾಲಕೃಷ್ಣ. ಗೋಪಾಲ್ ಎಟಿಎಂ ಈ ಕಡೆ ಅಲ್ವಾ? ನಾನು ಇಲ್ಲದೇ ಇದ್ದಾಗ ಎನಿ ಹಾಟ್ ನ್ಯೂಸ್? ಸ್ಟಾರ್ ಟಿವಿಯಿಂದ ಒಂದು ಇಂಟರ್ವ್ಯೂ ಬಂದಿದೆ. ಆಮೇಲೆ ಆರ್ಯ ಅವರ ಅಪ್ಪಂಗೆ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ. ದಟ್ಸ್ ಗುಡ್. ಆ ಇಸ್ತ್ರಿ ಒಂದು ಸತ್ ಹೋದ. ಯಾರು? ನಮ್ ಪಾಂಡುನ. ನೆನ್ನೆ ಪಾಂಡು ಹೇಗ್ ಸತ್ತಿರಬಹುದು? ನನಗೆ ಯಾಕೋ ಡೌಟ್ ಬರ್ತಿದೆ. ಏನೋ ಡೌಟ್? ಯಾವ್ದೋ ದುಡ್ಡು ಬಂದಿರುತ್ತೆ, ಸಿಗರೇಟ್ ಸೇದಿ ಸೇದಿ ಸತ್ತಿರ್ತಾನೆ. ಚೇಚೆ, ಹಾಗೇನಿಲ್ಲ. ಆ ಅಸ್ತಮ ಬಂದ್ಮೇಲೆ ಇನ್ನೇನೋ ಮಾಡ್ತಾನೆ ಅವನು. ಹೇಯ್, ಅದಕ್ ನೀನ್ ಯಾಕೋ ಟೆನ್ಷನ್ ಆಗ್ತಿದ್ಯಾ? ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಏನ್ ಹೇಳಿ ಸಿಸ್ಟರ್, ಕಣ್ಣು ಕಾಣದೆ ಇದ್ದವರಿಗೆ ಕಣ್ಣಪ್ಪ ಅಂತ ಹೆಸರಿಟ್ಟಾಗಿದೆ ಪಾಂಡುರಂಗ ಅಂತ. ಇವರಿಗೆ ಗಾಂಜಾ ಗಣೇಶ್ ಅಪ್ಪಿಮ್ ಅರವಿಂದ್ ಅಂತ ಹೆಸರಿಟ್ಟ ಸರಿ ಇರುತ್ತೆ ಪಾಂಡುರಂಗ ಅಂತ. ಯಾಕ್ರಯ ಈ ತರ ಗಾಂಜಾ ಸೇತಿರ ಅಂತ ಕೇಳಿದ್ರೆ ನಾನು ಬಡವ ಅಂತ ಹೇಳ್ತಾರೆ. ಕಷ್ಟಪಡೋರಿಗೆ ಗಾಂಜಾಕ್ಕೆ ದುಡ್ಡೆಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ. ನಿಮ್ಮಿಬ್ಬರನ್ನ ಇಷ್ಟು ದಿನ ಹುಡುಕ್ತಾ ಇದ್ದೆ. ಓದ್ಕೊಳ್ಳೋ ವಯಸ್ಸಲ್ಲಿ ಚಟಗಳಿಗೆ ಬಲಿಯಾಗ್ತಿರೋರು ಈ ದೇಶದಲ್ಲಿ ತುಂಬಾ ಹೆಚ್ಚಾಗ್ತಿದ್ದಾರೆ. ಅವ್ರು ಮಾಡೋ ತಪ್ಪುಗಳು ಇನ್ನೊಬ್ಬರಿಗೆ ಗೊತ್ತಾಗಲ್ಲ ಅಂತ ಬೇಕಾಬಿಟ್ಟು ತಿರುಗ್ತಾ ಇರ್ತಾರಲ್ಲ, ಅವರಿಗೆ ನಾಲ್ಕು ಬಿಟ್ಟು ದಾರಿ ತರಬೇಕು. ಇದೇ ಇವತ್ತಿನ ನ್ಯೂಸ್ ನಲ್ಲಿ ನಾನು ಮಾತಾಡಬೇಕಾಗಿರೋ ಟಾಪಿಕ್. ಹೇಗಿದೆ? ಓಕೆ, ಮರೆದೆ ನೋಡಿ. ಮಾ, ಇಸ್ತ್ರಿ ಪಾಂಡು ಏಕ್ ಸತ್ತೋದ್ನಮ್ಮ? ನನ್ಗೇನ್ ಗೊತ್ತೋ?